ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದ ಮಹತ್ವ ಇದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕಾರಣಗಳು ಕೂಡ ಇವೆ ದೇವರ ಕೋಣೆಯಲ್ಲಿ ಪೂಜೆಗೆ ಅಂತ ಅನೇಕ ವಸ್ತುಗಳನ್ನ ಇಡಲಾಗುತ್ತೆ ಅವುಗಳಲ್ಲಿ ನೀರು ಕೂಡ ಒಂದು ಪೂಜೆ ಕೋಣೆ ಅಥವಾ ದೇವರ ಕೋಣೆಯಲ್ಲಿ ನೀರನ್ನ ಯಾಕೆ ಇಡ್ತಾರೆ ಗೊತ್ತಾ ಹೇಳ್ತೀವಿ ಕೇಳಿ ಎಲ್ಲ ಮನೆಗಳಲ್ಲಿ ಪೂಜಾ ಕೊಠಡಿ ಇದ್ದು ಪೂಜಾ ಸಾಮಗ್ರಿಗಳಲ್ಲದೆ ಶಂಕ ಗರುಡ ಗಂಟೆ ಕವಡೆ ಅಗರಬತ್ತಿ ತಾಮ್ರದ ನಾಣ್ಯ ಅಚಮನ ಪ್ರತಿ ಗಂಗಾಚುಲ ನೀರಿನ ಮಡಿಕೆಯನ್ನು ಇಡಲಾಗುತ್ತೆ ಲೋಟ ಇಲ್ಲದಿದ್ದರೆ ನೀರಿನ ಪಾತ್ರೆ ಇಡ್ತಾರೆ ಅಷ್ಟಕ್ಕೂ ಈ ನೀರನ್ನು ಪೂಜಾ ಮನೆಯಲ್ಲಿ ಯಾಕೆ ಇಡ್ತಾರೆ ಅಂತ ಹೇಳೋದಾದರೆ ಪ್ರತಿದಿನ ಪೂಜೆಯ ಮೊದಲು ನಾವು ದೇವರಿಗೆ ನೀರಿನಿಂದ ಅಭಿಷೇಕವನ್ನು ಮಾಡ್ತೇವೆ ಮತ್ತು ಪೂಜೆ ಮಾಡುವ ಸ್ಥಳದಲ್ಲಿ ನೀರನ್ನು ಸಿಂಪಡಿಸಿ ಅದನ್ನು ಪವಿತ್ರಗೊಳಿಸ್ತೇವೆ ಅದಕ್ಕಾಗಿಯೇ ನೀರಿನ ಅಗತ್ಯಕ್ಕಾಗಿ ನೀರಿನ ಪಾತ್ರೆಯನ್ನು ದೇವರ ಕೋಣೆಯಲ್ಲಿ ಇಡಲಾಗುತ್ತೆ ಗುರು ದೇವನು ಗರುಡ ಗಂಟೆಯ ರೂಪದಲ್ಲಿ ಹೇಗೆ ಪ್ರತಿಷ್ಠಾಪಿಸಲ್ಪಟ್ಟನೋ ಅದೇ ರೀತಿಯಲ್ಲಿ ವರುಣ ದೇವನು ನೀರಿನ ರೂಪದಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಲಾಗುತ್ತೆ ಇದನ್ನ ಮಾಡಲು ಕಾರಣ ಏನಂದ್ರೆ ನೀರನ್ನ ವರುಣ ದೇವನ ರೂಪದಲ್ಲಿ ಪೂಜಿಸಲಾಗತ್ತೆ ಮತ್ತು ಅವನು ಜಗತ್ತನ್ನ ರಕ್ಷಿಸ್ತಾನೆ ಎನ್ನುವ ಕಾರಣದಿಂದ ದೇವರ ಕೋಣೆಯಲ್ಲಿ ನೀರನ್ನು ಇಡಲಾಗುತ್ತೆ ಇನ್ನು ಪೂಜೆಯ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇರಿಸಲಾದ ನೀರಿನಲ್ಲಿ ತುಳಸಿಯ ಕೆಲವು ಎಲೆಗಳನ್ನು ಹಾಕಿಡಲಾಗುತ್ತೆ ಇದರಿಂದ ನೀರು ಶುದ್ಧ ಮತ್ತು ಪವಿತ್ರವಾಗುತ್ತೆ ಮತ್ತು ಆಚಮನ ಯೋಗವು ರೂಪುಗೊಳ್ಳುತ್ತೆ ಇದರಿಂದ ನಾವು ಪೂಜಾ ಸ್ಥಳವನ್ನು ಶುದ್ಧೀಕರಿಸಿದಾಗ ದೇವಿ ಮತ್ತು ದೇವರು ಪ್ರಸನ್ನರಾಗ್ತಾರೆ